ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಚೂಸ್ ಕಿಚನ್. ಇವತ್ತು ನಾನು ನಿಮಗೆ ಬಾಂಗ್ಡಾ ಮೀನ್ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಮಸಾಲ ಮಾಡ್ಕೋಬೇಕು. ಇದಕ್ಕೆ ನಾನು ಕಲರ್ಗೆ ಯೂಸ್ ಮಾಡೋ ಕಾಶ್ಮೀರಿ ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಆ್ಯಡ್ ಮಾಡ್ತೀನಿ. ಇದೊಂದು 10-12 ಇದೆ. ಮತ್ತು ಈರುಳ್ಳಿ 3 ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಈಗ ಕೊತ್ತಂಬರಿ ಹಾಕ್ಕೋಬೇಕು. ಪುಡಿ ಕೂಡ ನೀವು ಹಾಕೋಬೋದು. ನಾನು ಕೊತ್ತಂಬರಿ ಬೀಜ ಹಾಕ್ಕೊತಾ ಇದ್ದೀನಿ. ಇದು 3 ಇದೆ. ಈಗ ಶುಂಠಿ ದೊಡ್ಡ ಪೀಸೇ, 2 ಈ ಥರ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಹಾಕ್ಕೊಳ್ಳೋಣ. ಈಗ ತೆಂಗಿನ ತುರಿ ಜಾಸ್ತಿ ಬೇಕಾಗತ್ತೆ, ಅಂದರೆ ಮೀನು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಹಾಕ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಕು. ಸ್ವಲ್ಪ ಅರಶಿನ ಕೂಡ ಆ್ಯಡ್ ಮಾಡ್ತೀನಿ. ಇಷ್ಟು ಹಾಕ್ಬಿಟ್ಟು ನೀರು ಒಂದು ಸ್ವಲ್ಪ ಆ್ಯಡ್ ಮಾಡಿ ಮಸಾಲನ ರುಬ್ಕೋಬೇಕು ನುಣ್ಣಗೆ. ಇದು ನಾನು ಸ್ವಲ್ಪ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ತೀನಿ. 3 ಟೊಮ್ಯಾಟೊ ಇದೆ. ಹುಣಸೆಹಣ್ಣು ರಸ ಕೂಡ ಹಾಕೋಬೇಕು. ಇದನ್ನ ನಾನು ಮೊದಲೇ ಸ್ವಲ್ಪ ನೆನೆಸಿಟ್ಕೊಂಡು, ಈ ಥರ ಈಗ ಮೆತ್ತಗಾಗಿದೆ ಇದು, ಇದನ್ನ ನಾನು ಇವಾಗ ರುಬ್ಕೊಳ್ಳೋಕ್ಕೆ ಟೊಮ್ಯಾಟೊ ಜೊತೆನೆ ಹಾಕ್ಕೊಳ್ಳೋದು. ಹುಳಿ ಜಾಸ್ತಿ ಇದ್ದಷ್ಟು ಮೀನು ಸಾರು ಚೆನ್ನಾಗಿರತ್ತೆ. ಸ್ವಲ್ಪ ಜಾಸ್ತಿ ಹುಳಿನ ನೆನೆಸಕ್ಕೆ ಇಟ್ಕೋಬಿಡಿ, ಚೆನ್ನಾಗಿರತ್ತೆ. ಈಗ ರುಬ್ಬೋಣ ನಾವು. ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಹೀಗೆ ರುಬ್ಕೋಬೇಕು. ಈಗ ಮತ್ತೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನಾವು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಬಿಸಿಯಾಗಲಿ. ಈಗ ಎಣ್ಣೆ ಬಿಸಿಯಾಗಿದೆ, ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರತ್ತೆ. ಈರುಳ್ಳಿ ಹಾಗೆಯೇ ಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರಣೆಗೆ. ಇದು ನಾನಿಲ್ಲಿ 5 ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಈರುಳ್ಳಿ 1 ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಇವಾಗ ಈರುಳ್ಳಿ ಸ್ವಲ್ಪ ಲೈಟಾಗಿ ಬಾಡಲಿ ಈರುಳ್ಳಿ, ಆಮೇಲೆ ಮಸಾಲ ಆ್ಯಡ್ ಮಾಡೋಣ. ಈಗ ಮಸಾಲ ಏನು ಮಾಡ್ಕೊಂಡಿದ್ದೀವಿ ಅದನ್ನ ಹಾಕೋಣ. ಹಾಗೆಯೇ ನಿಮಗೆ ಎಷ್ಟು ತೆಳ್ಳಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದಾದರೆ ನೀವು ಗಟ್ಟಿನೇ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ತೆಳ್ಳನೆ ಮಾಡ್ತಾ ಇದ್ದೀನಿ. ನೀರು ಹಾಕ್ಕೊತೀನಿ. ಈಗ ಇನ್ನು ಬೇಕಾಗತ್ತೆ ಮಾಡ್ತೀನಿ. ಹಾಗೇ ಉಪ್ಪು ಕೂಡ ಹಾಕ್ಕೊಳ್ಳೋಣ. ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಕಲ್ಲುಪ್ಪು. ನೀವು ಪುಡಿ ಉಪ್ಪು ಕೂಡ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೇ ಈ ಮಸಾಲ ಸ್ವಲ್ಪ ಕುದಿಬೇಕು ಚೆನ್ನಾಗಿ, ಆ ಮಸಾಲ ಹಸಿ ಸ್ಮೆಲ್ ಹೋಗಬೇಕು. ಈಗ ಇದು ಕುದೀತಾ ಇದೆ ಚೆನ್ನಾಗಿ. ನಾನಿವಾಗ ಇದಕ್ಕೆ ಮೀನು ಹಾಕ್ಕೊತೀನಿ, ಬಾಂಗ್ಡಾ ಮೀನು. ಎಲ್ಲ ಚೆನ್ನಾಗಿ ತೊಳೆದು ಈ ಥರ ಅರ್ಧ ಫುಲ್ ಹಾಕ್ಕೊತಾ ಇಲ್ಲ, ಒಂದನ್ನೇ ಅರ್ಧ ಮಾಡಿದ್ದೀನಿ. ಈಗಲೇ ಉಪ್ಪು ಎಲ್ಲ ನೋಡ್ಕೋಬಿಡಿ, ಏನೋ ಕಮ್ಮಿ ಆಗಿದ್ದರೆ ಹಾಕ್ಕೋಬೋದು ಈಗಲೇ. ಈಗ ನೋಡಿ ಮೀನೆಲ್ಲ ಹಾಕ್ಕೊಂಡಿದ್ದೀನಿ. ಇದಿವಾಗ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕು ಮೀನು. ಒಂದು 5-10 ನಿಮಿಷ ತೊಗೊಳುತ್ತೆ. ಮೀಡಿಯಂ ಫ್ಲೇಮಲ್ಲಿನೇ ಇರಲಿ, ಜಾಸ್ತಿ ಕುದಿಸ್ಬೇಡಿ, ಮೀನೆಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರ ಈಗ ಮೀಡಿಯಂ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ 5-10 ನಿಮಿಷ ಕುದಿ. ಈಗ ಮೀನು ಸಾರು ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ಮೀನೆಲ್ಲ. ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಬಾಂಗ್ಡಾ ಮೀನು ಸಾರು ಇವಾಗ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹಾಗೆಯೇ ವೀಡಿಯೋ ಇಷ್ಟ ಆಗಿದ್ದರೆ ಶೇರ್, ಹಾಗೆಯೇ ಲೈಕ್ ಮಾಡಿ. ಮತ್ತೆ ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್.